ಯಾವುದೇ ಸೇವ ಆಗಿರಲಿ ಸ್ವಾಮಿ ಆಸ್ಪತ್ರೆ ಎದುರುಗಡೆ ನಮ್ಮ ಮಂಜು ಬೆಳಗಾವಿ ಅನ್ನೋರು ತಾಯಿಯವರು ತೀರ್ಕೊಂಡಿದ್ರು ಕೋವಿಡ್ ಸಂಬಂಧದಲ್ಲಿ ಬಾಳ ಇದಿತ್ತು ನಾವು ಬರೀ ಫೇಸ್ಬುಕ್ ನಾಗ ಹಾಕಿದ್ದು ನೋಡಿ ಅವರ ಸ್ಟೇಟಸ್ ನಾಗ ಇಟ್ಟಿದ್ದು ನೋಡಿ ಅವರ ಮನೆಗೆ ಹೋಗಿ ನಾವು ವಿಭೂತಿಯನ್ನು ರುದ್ರಾಕ್ಷಿ ಹಾಕಿ ಅವರಿ ಧೈರ್ಯ ಅವರು ನಾಳೆ ಹೋಗಲಿಲ್ಲ ಅಂದ್ರೆ ಜನರಿಗೆ ನಾವು ಮಾರ್ಗದರ್ಶನ ಮಾಡಬೇಕು ಸ್ವಾಮಿ ಯಾಕಂದ್ರೆ ನಾವು ಜನರಿಗೆ ಇದರ ಬಗ್ಗೆ ಭಯ ಹೋಗಿಸಬೇಕು ನಾನು ಕೋವಿಡ್ ಬಂದಿರತಕ್ಕಂತ ಪ್ರತಿಯೊಬ್ಬ ನನ್ನ ಪರಿಚಿತರ ಜೊತೆಗೆ ದೂರದರ್ಶನದಲ್ಲಿ ದೂರವಾಣಿಯಲ್ಲಿ ನಾನು ಮಾತಾಡಿದ್ದೀನಿ ಇದು ಕೋವಿಡ್ ಅಂತಕಂತದ್ದು ಪಾಸಿಟಿವ್ ನಿಮಗೆ ಬಂದಿರಬಹುದು ನಾಳೆ ನಾಡದ ನಿಮಗೆ ಪಾಸಿಟಿವ್ ಇರೋದಿಲ್ಲ ನೆಗೆಟಿವ್ ಇರ್ತೀವಿ ನೀವು ಧೈರ್ಯವಾಗಿ ನೀವು ಭಯ ಬಿಡಬೇಡಿ ಇದು ಪ್ರಾಣವನ್ನು ತೆಗೆದುಕೊಳ್ಳುವಂತ ರೋಗ ಅಲ್ಲವೇ ಅಲ್ಲ ಎಚ್ಚರವಾಗಿರಿ ದೇವ ಧ್ಯಾನ ಮಾಡಿ ಜಪಗಳು ಮಾಡಿ ಇದರ ಮುಖಾಂತರವಾಗಿ ನೀವು ಮನಸ್ಸು ಡೈವರ್ಟ್ ಮಾಡಿ ನಿಮ್ಮ ಪಕ್ಕದ ಪೇಷಂಟ್ ಸತ್ತ ಅಂದ್ಮೇಲೆ ನೀವು ಎದೆ ಹೊಡ್ಕೊಳ್ಬೇಡಿ ಅವ್ರು ಸಾವು ಬಂದು ಸತ್ತಿರ್ತಾರೆ ನಿಮಗೆ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ ನಾನು ಯಾರ್ಯಾರ ಜೊತೆ ಮಾತಾಡಿದ್ದೀನಿ ಅವರೆಲ್ಲರೂ ಕೂಡ ಬದುಕಿ ಬಂದಿದ್ದಾರೆ ದಿನ ನಾನು ನೋಡಿ ನೋಡಿ ಸಾಕಾಗಿದೆ ಆರ್ನೂರು ಬಂದು ಎಂಟುನೂರು ಬಂದು ಎಲ್ಲಿದ್ದಾರೆ ಅವರೆಲ್ಲ ಏನು ಮಾಡಕತ್ತೀರಿ ನೀವೆಲ್ಲ ಬರೀ ಸರ್ಕಾರಕ್ಕೆ ಲಿಸ್ಟ್ ಕಳ್ಸಕತ್ತೀರ ನೀವು ಸರ್ಕಾರಕ್ಕೆ ಲಿಸ್ಟ್ ಕಳಿಸ್ತಾ ಇದ್ದೀರಾ ನೀವು ಬಿಲ್ ಮಾಡಕತ್ತೀರ ನೀವು ಯಾರು ಹೇಳೋರು ಹೇಳೋರು ಏನಿಲ್ಲ ತೊಂಬತ್ತು ನೂರು ವಯಸ್ಸಿನ ಮುದುಕರಿಗೆ ಅವ್ರಿಗೆ ಭಯ ಇರೋದಿಲ್ಲ ಅವರೆಲ್ಲ ಜೀವನದ ಅನುಭವ ಹೊಂದಿದೆ ಎಷ್ಟೋ ರೋಗಗಳು ನೋಡಿದ್ದೀವಿ ಇದೇ ಆ ರೋಗ ಅಂತೇಳಿ ಅವ್ರು ಧೈರ್ಯದಿಂದ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ ಆದರೆ ಇವತ್ತು ಟಿ ವಿ ನೋಡಿದ ಜನ ಕೊರೋನಾ ಬಂದ ಕೂಡಲೇ ಎದೆ ಹೊಡೆದ್ಬಿಡ್ತಾರೆ ಎದೆ ಹೊಡೆದ ಕೂಡಲೇ ಮನುಷ್ಯನಲ್ಲಿ ಬಿಳಿ ಕಣಗಳೆಲ್ಲವೂ ಸತ್ತೋಗ್ಬಿಡ್ತಾವೆ ಧೈರ್ಯವು ಸರ್ವತ್ರ ಸಾಧನ ನಮ್ಮ ತತ್ವಗಳು ಸಿದ್ಧಾಂತಗಳು ಹೇಳಿದವೆ ಧೈರ್ಯವನ್ನು ಕಲಿಸ್ರಯ್ಯ ನೂರು ವರ್ಷ ಬದುಕ್ತೀರಿ ನೀವು ಧೈರ್ಯ ಕಳ್ಕೊಂಡ್ರೆ ಒಂದು ದಿವಸ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ ಈ ಸತ್ಯ ಅಂಶವನ್ನು ಯಾರು ಕೂಡ ವರದಿ ಮಾಡೋದಿಲ್ಲ ನೀವು ಈ ನಿಮ್ಮ ವೈದ್ಯನವರು ಹೇಳ್ತಾರೆ ಸತ್ ಮೇಲೆ ಅದು ಎಲ್ಲಿರ್ತೈತಿ ಅದೇನು ಕೆಮ್ತೈತೆ ಸೀಮ್ತೈತೆ ಕೊರೋನಾ ಹೊರಗೆ ಬರಲಿಕ್ಕೆ ಅಂತೇಳಿ ನಿಮ್ಮ ವೈದ್ಯದವರು ಹೇಳ್ತಾರೆ ಹೀಗಿದ್ದಾಗ ನೀವು ಆ ಶವವನ್ನು ಅಷ್ಟು ಇದರಿಂದ ಶವ ಸಂಸ್ಕಾರ ಮಾಡೋದು ಇನ್ನೂ ಕೂಡ ಭಯಭೀತರಾಗಿದ್ದಾರೆ ಯಾವುದಾದ್ರೂ ಮನುಷ್ಯ ಆಸ್ಪತ್ರೆಗೆ ಹೋದ್ರೆ ಊಹೆ ಮಾಡ್ತಾನೆ ನಾನು ಸತ್ತರೆ ಹೆಂಗ ನಮ್ಮ ಬಳಗದ್ರೆ ಯಾರು ಬರೋದಿಲ್ಲ ನಮ್ಮ ಬಳಗದ್ರೆಲ್ಲ ಅಪಪ್ರಚಾರ ಮಾಡ್ಕೊಳ್ತಾರ ನಾನು ಹೇಳೋಕೆ ಯಾರೂ ಬರೋದಿಲ್ಲ ಹೀಗ ಫೀಲಿಂಗ್ ಆಗಿ ಎಷ್ಟೋ ಜನ ಸಹಾಯ ಹೌದ್ರಿ ನನ್ನ ಮುಂದಿನ ಶವ ಸಂಸ್ಕಾರ ಹೆಂಗ ಅಂತೇಳಿ ಬಗ್ಗೆ ನನಗಂತೂ ಹೇಳಷ್ಟು ಭಯ ಇಲ್ಲ ನಾನು ಕರೋನಾ ಸ್ಟ್ರಾಕ್ ಇದ್ದ ಟೈಮ್ನಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿದ್ದೀನಿ ಮಹಾರಾಷ್ಟ್ರದಲ್ಲಿ 10,000 ಜನರ ಮತ್ತೆ ತೂರ್ಕೊಂಡು ಬಂದಿದ್ದೀನಿ ಗೊತ್ತಾಯ್ತಾ ಕೊರೋನಾ ಟೈಮಲ್ಲಿ ಕಲಬುರ್ಗಕ್ಕೆ ಹೋಗಿ ಬಂದಿದ್ದೀನಿ ಕರೋನಾ ಟೈಮ್ನಲ್ಲಿ ನಾನು ಬೆಂಗಳೂರು ಹೋಗಿ ಬಂದಿದ್ದೀನಿ ಕರೋನಾ ಟೈಮ್ನಲ್ಲಿ ನಾನು ರಾಜ್ಯ ಎಲ್ಲ ಪ್ರವಾಸ ಮಾಡ್ತಾ ಇದ್ದೀನಿ ಭಾಳ ಜನ ಸ್ವಾಮೀಜಿಯವರು ಶಿಷ್ಯರು ಸುತ್ತೂರು ಸ್ವಾಮೀಜಿಯವರು ಕೂಡ ಫೋನ್ ಮಾಡ್ಯಾರ ಏನ್ರಿ ಇಷ್ಟು ಓಡಾಡ್ತೀರಿ ನೀವು ಭಾಳ ಹುಷಾರಾಗಿ ಜಗದ್ಗುರುಗಳು ಫೋನ್ ಕೂಡ ನಮಗೆ ಭಯ ಬರ್ಸವೆ ಶ್ರೀಶೈಲ ಜಗದ್ಗುರು ಫೋನ್ ಮಾಡಿದ್ರು ಇಲ್ಲ ನಂಗೆ ಅಡ್ಡಾಡಬೇಡ್ರಿ ಅಂತೇಳಿ ನನಗೆ ಹಾಸ್ಯ ನಾಟೈತಿ ದೊಡ್ಡ ದೊಡ್ಡ ಗುರುಗಳು ಇದೆ ಪಾಪ ಅವ್ರು ನಮ್ಮ ಮೇಲೆ ಇರ್ತಕ್ಕಂಥ ಅಂದ್ರೆ ಸಾವು ಆ ಉಪಾಯವಾಗಿರ್ತಕ್ಕಂಥ ಸಾವು ಯಾವಾಗಲೂ ಸಾಯ್ತಾ ಇದ್ದಾರೆ ಸ್ವಾಮಿಗಳು ಸಾಯ್ತಾ ಇದ್ದಾರೆ ಪತ್ರಕರ್ತರು ಸಾಯ್ತಾ ಇದ್ದಾರೆ ರಾಜಕಾರಣ ಸಾಯ್ತಾ ಇದ್ದಾರೆ ರೈತರು ಸಾಯ್ತಾ ಇದ್ದಾರೆ ಮನುಷ್ಯರಿಗೆ ಸಾವು ಯಾವಾಗ ಬರ್ತದೆ ಅವಾಗ ಎಲ್ಲರೂ ಸಾಯ್ತಾರೆ ನರೇಂದ್ರ ಮೋದಿಯವರೇ ಮೊದಲ ರಿಂಗ್ ಟೋನ್ ಅನ್ನು ತೆಗೆದಾಕ್ರಿ ನಮ್ಮ ದೇಶದಲ್ಲಿ ಸಾಕಷ್ಟು ಶರಣರು ಎಷ್ಟೋ ಸಾಧು ಸತ್ಪುರುಷರು ಧೈರ್ಯವನ್ನು ಹೇಳುವಂಥ ಚಿಂತನೆಗಳಿದ್ದಾವೆ ಧೈರ್ಯ ಬರುವಂಥ ರಿಂಗ್ ಟೋನ್ ಅನ್ನು ಹಾಕ್ರಿ ದೇಶಭಕ್ತಿ ಗೀತೆ ರಿಂಗ್ ಟೋನ್ ಹಾಕ್ರಿ ಒಂದೇ ಮಾತ್ರ ರಿಂಗ್ ಟೋನ್ ಹಾಕ್ರಿ ಇಂಥವೆಲ್ಲ ಹಾಕ್ರಿ ಭಯ ಬಳಸುವಂಥ ರಿಂಗ್ ಟೋನು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ ರಿಂಗ್ ಟೋನ್ ಮೊದಲು ತೆಗೆದಾಕ್ರಿ ಅಂತಕ್ಕಂಥದ್ದು ಎಷ್ಟು ಹಿಂಸೆ ಆಗ್ತಾ ಇದೆ ಅರ್ಜೆಂಟ್ ಫೋನ್ ಮಾಡಿದಿರ್ತೈತಿ ಅದೊಂದು ಒಂದು ನಿಮಿಷ ಅದೇ ಭಾಳ ನೋವಿನ ವಿಚಾರ ಇದು ನಾವು ನಿಜವಾಗ್ಲೂ ನಿಮ್ಮ ನೀವು ಟೀಕೆ ಮಾಡ್ತೀರಿ ಸ್ವಾಮಿ ಮಾಸ್ಕ್ ಇರಲಿಲ್ಲ ಅದು ಇರಲಿಲ್ಲ ದಯವಿಟ್ಟು ಇದನ್ನು 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 ಯಾರು ಹಾಕಕ್ಕೂ ಮಾಡಕ್ಕೆ ಹೋಗ್ಬೇಡಿ ಇದರಿಂದ ಇದು ಇದು ಎಷ್ಟು ಅಪಾಯ ಗೊತ್ತಾ ಹಾರ್ಟ್ಅಟ್ಯಾಕ್ ಬರ್ತೈತಿ ನಿಮಗೆ ಸಲಹಿಸುವಾಗಿ ಉಸಿರಾಟ ಬೇಕು ನಮ್ಮ ಹೃದಯಕ್ಕೆ ಸರಳವಾದ ಆಕ್ಸಿಜನ್ ಬೇಕು ನಮಗೆ ಇದನ್ನು ಕಟ್ಕೊಳ್ತೀರಿ ನಾನು ಇದಕ್ಕೊಂದು ಮೆಡಿಸಿನ್ ಹಾಕೊಂಡು ಬಂದೀನಿ ಆಯುರ್ವೇದಕ್ಕೊಂದು ಮೆಡಿಸಿನ್ ಹಾಕೊಂಡು ಬಂದೀನಿ ನಾನು ಸಲೀಸ ಉಸಿರಾಡಲಿ ಅಂತ ಪಾಪ ನಿಮಗೆಲ್ಲ ಏನು ಗೊತ್ತಿದ್ದಾವ
ನಿಮ್ಮನ್ನು ಕೂಡ ಟೀಕೆ ಮಾಡ್ತಾರೆ ನೀವು ಮಂದಿ ಬಗ್ಗೆ ಹೇಳ್ತೀರಲ್ಲಪ್ಪ ನಿಮಗೆಲ್ಲ ಮಾಸ್ಕ್ ಅಂತಾರೆ ಜನ ಆಫೀಸ್ ಎಸಿ ಕಾರ್ ಬಿಟ್ಟು ಹಳ್ಳಿಗೆ ಹೋಗ್ರಿ ನೀವು ರೈತರು ಸಾಯಂಕಾಲ ಬೆಳಗ್ಗೆ ಹೊಲಕ್ಕೆ ಹ್ಯಾಂಗ ಹೋಗ್ತಾರ ಬುತ್ತಿ ಕಟ್ಕೊಂಡು ಹ್ಯಾಂಗ ಹೋಗ್ತಾರ ಸಾಮೂಹಿಕವಾಗಿ ಹ್ಯಾಂಗ ಊಟ ಮಾಡ್ತಾರ ಅವ್ರಿಗೆ ಯಾರಿಗೆಲ್ಲ ಕೋರಿಗೆ ಬಂದೈತ ಯಾರಾದರ ಉಸಿರಿನ ತೊಂದರೆಯಿಂದ ಬಳಲ್ತಾ ಇದಾರ ಯಾರ ಮನೆಗರ ಸ್ಯಾನಿಟೈಸರ್ ಐತಾ ನೀವು ಕೋಟಿ ಗಟ್ಟಲೆ ಸ್ಯಾನಿಟೈಸರ್ ಅಂತ ಮಾಸ್ಕ್ ಅಂತ ಉಚ್ಚುಚ್ಚರ ಖರ್ಚು ಮಾಡ್ಕೊಂಡು ದೇಶವನ್ನ ಎಲ್ಲಿ ಹೋಗ್ತಾ ಇದ್ದೀರಿ ನೀವು ಕಾಯಕ ಮಾಡೋದನ್ನ ಮತದಾ ಶುರು ಮಾಡ್ರಿ ಎಲ್ಲ ಜನರಿಗೆ ಧೈರ್ಯ ತೊಂಬರಿ ಒಂದು ಔಷಧಿ ಬಿಡುಗಡೆ ಆಗಿದೆ ಅಂತ ಹೇಳಿಕೆ ಕೊಡ್ರಯ್ಯ ಎಷ್ಟು ಜನರು ಬದುಕ್ತಾರೆ ನಮ್ಮ ದೇಶದಲ್ಲಿ ಇನ್ನುವರೆಗೂ ಔಷಧಿ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ ಒಬ್ಬ ವೈದ್ಯ ಔಷಧಿ ಕಂಡುಹಿಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಸಾಮರ್ಥ್ಯ ಧೈರ್ಯ ಇವತ್ತು ರಾಜಕಾರಣಿಗಳಿಗಿಲ್ಲ ಎಷ್ಟು ನೋವಿನ ವಿಚಾರ ಪ್ರತಿಯೊಬ್ಬ ಮನುಷ್ಯ ಗಮನಿಸ್ತಾ ಇದ್ದಾರೆ ಧೈರ್ಯವಾಗಿ ಯಾರು ಕೂಡ ಮುಂದೆ ಬರಕ್ಕೆ ತಯಾರಿಲ್ಲ ಅರ್ಥ ಮಾಡ್ಕೊಳ್ಳ್ರಿ ಇವತ್ತು ನಾನು ನಿಮಗೋಸ್ಕರ ಮಾಸ್ಕ್ ಹಾಕೊಂಡಿದ್ದೀನಿ ನಾನು ಜೀವದ ಭಯಕ್ಕೋಸ್ಕರ ಮಾಸ್ಕ್ ಹಾಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳ್ರಿ ನಾನು ಮಾಸ್ಕ್ ಹಾಕೊಂಡಿರೋದು ನಾನು ಬದುಕಬೇಕು ಅಂತಲ್ಲ ನಿಮ್ಮ ಮಾಧ್ಯಮ ನಿಮ್ಮ ಸರ್ಕಾರ ಏ ಕೀಕಿಸ್ತೈತಿ ಅಂತ ಹೇಳಿ ನಾವು ಇವನ್ನ ಹಾಕೊಳ್ಬೇಕಾಗಿದೆ ಏನು ಕರೋನಾ ಅಂದ್ರೆ ಒಂದು ಬಿಸಿ ನೀರಿಗೆ ಸಾಯ್ತಕ್ಕಂಥ ರೋಗಕ್ಕೆ ಇಷ್ಟೊಂದು ಅಡ್ವಟೈಸ ಬಿಸಿ ಬಿಸಿ ಊಟ ಮಾಡಿರಿ ಬಿಸಿ ಬಿಸಿ ನೀರು ಕುಡ್ರಿ ಕಷಾಯ ಕುಡ್ರಿ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರಿಗೂ ಕೂಡ ರೋಗ ಬರೋದಿಲ್ಲ ಅಮೃತ ಬೆಳೆ ತಿನ್ನ್ರಯ್ಯ ನೆಲೆ ನೆಲೆ ಹಾಕ್ಕೊಂಡು ಕಷಾಯ ಮಾಡಿರಿ ಇಟ್ಟು ಸುಲಭವಾಗಿ ಹೋಗ್ತಕ್ಕಂಥ ಕರೋನಾಕ್ಕೆ ನೀವು ಮೂರು ಲಕ್ಷ ಕೋಟಿಗಳ ಗಟ್ಟಲೆ ಖರ್ಚು ಮಾಡ್ತಾ ಇದ್ದೀರಿ ಅಂತಂದರೆ ಎಷ್ಟು ಅನ್ಯಾಯ ಇದು ಇವತ್ತು ಆ ದೇಶ ಈ ದೇಶ ತೋರಿಸ್ತಿದ್ದೀವಿ ಒಂದು ದೇಶದಾಗರ ಕರೋನಾದ ಅನಿದೆ ಏನನ್ನು ಬರ್ತಾ ಇದೆಯಾ ನಾನು ಕೊರೋನಾ ಚೆಕಪ್ ಮಾಡಬೇಡ್ರಿ ನಾನು ಬದುಕಿರ್ತೀನಿ ವಿಶ್ವಾಸ ಭಾಳ ಮುಖ್ಯ ಮನುಷ್ಯನಿಗೆ ಧೈರ್ಯ ಭಾಳ ಮುಖ್ಯ ಮನುಷ್ಯನಿಗೆ ನೀವು ಧೈರ್ಯ ಧೈರ್ಯ ಕಳ್ಕೊಂಡ್ರಂದ್ರೆ ಯಾವ ಡಾಕ್ಟ್ರು ಏನು ಮಾಡೋದಿಲ್ಲ ಯಾವ ಔಷಧಿನ ಏನು ಮಾಡೋದಿಲ್ಲ ಕೋಟಿ ಇಂಜೆಕ್ಷನ್ ಚುಚ್ಚಿದ್ರು ನೀವು ಧೈರ್ಯ ಕಳ್ಕೊಂಡ್ರೆ ಏನು ಮಾಡೋಕ್ಕೆ ಬರ್ತೈತ್ರಿ ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಔಷಧಿಗಳಿಲ್ಲ ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಡಾಕ್ಟ್ರ್ ಇಲ್ಲ ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಆಸ್ಪತ್ರೆ ಇಲ್ಲ ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಶರಣರ ಚಿಂತನೆ ಆಚಾರ ವಿಚಾರ ಕಾಯಕ ತತ್ವ ಇದನ್ನು ಮಾಡಿ ಧೈರ್ಯ ಬರ್ತೈತಿ ನೀವು ಉಂಡು ಸುಮ್ಮನೆ ಕುಂತ್ರ ಬರೀ ಟಿ ವಿ ನ್ಯೂಸು ಆ ನ್ಯೂಸು ಕೇಳ್ಕೊಂಡು ತೆಲ್ಲಗೆ ಹೋಗಿಟ್ಕೊಂಡ್ರೆ ನೀವು ಧೈರ್ಯ ಎಲ್ಲಿ ಬರ್ಬೋದು ಒಳ್ಳೆಯ ಬೇರೆ ಬೇರೆ ಕೇಳ್ರಿ ನೀವು ಮನಸ್ಸು ಸ್ವಲ್ಪ ಡೈವರ್ಟ್ ಮಾಡಿಕೊಡ್ರಿ 100% ಬರೀ ಕೋವಿಡ್ದಾಗ ಹೋಗ್ಬೇಡ್ರಿ.